ಗುರು 200% ಪಕ್ಕ, ಇನ್ನೂ ಡೇಸ್ ಒಳ್ಳೇಬೇಕು. ಬಾಸ್ ಮಾತ್ರ ಪಕ್ಕ 100%. ಈ ತರ ಮೂವಿ ಯಾವ್ದು ಬಂದಿಲ್ಲ, ಕಾಟ್ಯಾರ ಮೂವಿ ತರ ಯಾವ್ದು ಬಂದಿಲ್ಲ. 56 ಮೂವಿ ಆಯ್ತು, ಫಸ್ಟ್ ಟೈಮ್ ಈ ತರ ಕಾಟ್ಯಾರ ಮೂವಿ ತರ ಬರಕ್ ಚಾನ್ಸ್ ಇಲ್ಲ, ಕನ್ನಡೇಶನ್ ಬರಕ್ ಚಾನ್ಸ್ ಇಲ್ಲ. ರೈತರ ಬಗ್ಗೆ ಮಾತ್ರ 100% ಪಕ್ಕ. ನೈಟ್ ಶೋ ಅಲ್ಲ, ಮಾರ್ನಿಂಗ್ ಶೋ ಆಗಿರೋ ನೈಟ್ ಶೋ ಇಷ್ಟ. ಬಾಸ್ ಇಷ್ಟ, ಬಾಸ್ ಅಂದ್ರೆ ಬಾಸ್ ಡೇ ಬಾಸ್. ಈ ತರ ಮೂವಿ ಬರಕ್ಕೆ ಕನ್ನಡೇಶ್ ಅಲ್ಲಿ ಒಂದೊಂದು 20-25 ವರ್ಷ ಬೇಕೇ ಬೇಕು. ಮುಂದೆ ವೇಸ್ಟ್ ಈ ತರ ಜೈ ಜವಾನ್ ಜೈ ಕಿಸಾನ್. ಅವ್ರ ಬಗ್ಗೆ ಮಾತ್ರ ನಮ್ಗೆ ಓಪನ್ ಅದು ಈ ಯಾರ ಕಡೆ ಶೋ ನೋಡ್ತಾ ಬಂದಿದ್ರಿ, ಈಗ ಸೆಕೆಂಡ್ ಶೋ ಹೋಯ್ತಾ ಇದ್ದೀನಿ. ಫಸ್ಟ್ ಶೋ ಹೋಗಿದ್ದೀನಿ, ಸೆಕೆಂಡ್ ಶೋ ಹೋಯ್ತಾ ಇದ್ದೀನಿ. ಈಗ ಮೂರನೇ ಶೋ ಬುಕ್ ನಂಬರ್ ಒಂದು ಸರ್ ಪಿಕ್ಚರ್ ಅಲ್ಲಿ ಸರ್ ನೋಡಿ ಸರ್ ನೋಡೋಕ್ಕಿಂತ ಪ್ರತಿಯೊಂದು ಈ ತರ ಮೂವಿ ಆಕ್ಚುಲಿ ಪ್ರತಿಯೊಬ್ಬರು ಇದ್ರ ಬಂದು ನೋಡ್ಲೇಬೇಕು. ಈ ತರ ಹೆಚ್ಚು ನೋಡಿದ್ರೆ ಒಡವೇಳ್ಸ್ಬಾರ್ದು, ಒಡಿಬೇಕು, ಹೊಲಿಸ್ಬೇಕು. ಹಲೋ, ಯಾರು ಬರಕ್ ಕೆಲಸ ಇಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಬಿಟ್ರೆ ಹಿಂದೆ ಕಾಲದಲ್ಲಿ ಬಿಟ್ರೆ ಇವತ್ತು ಹೇಳ್ಬೇಕಂದ್ರೆ ಇದು ರೈತರಾಗಿ ಬಂದಿರುವಂತ ಒಂದು ಫಸ್ಟ್ ಮೂವಿ. ನಿಜವಾಗ ಪ್ರತಿಯೊಬ್ಬರು ಬಂದು ನೋಡಿ ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಒಬ್ಬ ನಟ ಅಂದ್ರೆ ಅದು ಚಾಲೆಂಜ್ ಆರ್ ದರ್ಶನ್. ಡಿ ಬಸ್ ಅವ್ರು ಬಿಟ್ರೆ ಬೆತ್ತ ಅಂತ ಯಾರು ಬರಕ್ ಚಾನ್ಸ್ ಇಲ್ಲ. ಜೈ ಡಿ ಬಸ್ ರೈತರ ಪರ ನಿಂತ ಡಿ ಬಸ್ ಒಬ್ರೇ ರೈತರು ಬಿಟ್ರೆ ಮಾಡಿಲ್ಲ. ಬಂಗಾರ ಬಿಟ್ರೆ ಇವತ್ತು ಬಂದ್ರು ಕಾಟ್ಯಾರ ಕಾಟ್ಯಾರ ಬಿಟ್ರೆ ಯಾವ ಚಾನ್ಸ್ ಇಲ್ಲ. ಮಾತ್ರ ಮೂವಿ ಚಾನ್ಸ್ ಇಲ್ಲ. ಅಣ್ಣ ಫಿಲಂ ನೋಡಿದೆ ಅಣ್ಣ, ನೆಕ್ಸ್ಟ್ ಲೆವೆಲ್. 55 ಫಿಲಂ ಬೇರೆ, 56 ಬೇರೆ. ಆಯ್ತಾ, ಒಂದೊಂದು ಡೈಲಾಗ್ ಆಗಿರ್ಬೋದು, ಒಂದೊಂದು ಮೂವಿ ಮೂವಿಲಿ ಒಂದೊಂದು ಪ್ಯಾಟರ್ನ್ ಏನ್ ಮಾಡಿದಿರೋ ಸಕ್ಕರವರು ಯಾರು ಮಿಸ್ ಮಾಡಿದಂತೆ ಫಿಲಂ ಮಾಡ್ಬೇಕು. ಪ್ಲಸ್ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಇಷ್ಟ ಆಗುತ್ತೆ. ಫ್ಯಾಮಿಲಿ ನೋಡಿದವರು ಗೊತ್ತಾಗುತ್ತೆ ಅವ್ರ ಇತಿಹಾಸ, ನೋಡಿದಾರ ಚಾಟ್ ಅನ್ನೋ ಗೊತ್ತಾಗಲ್ಲ. ಅಂದ್ರೆ ಇನ್ನೊಂದು ಗೆಟಪ್ ಅಲ್ಲಿ ಐತಲ್ಲ ಅದು ರಿಯಲ್ ಸ್ಟೋರಿ. ನಾರ್ಮಲ್ ಗೆಟಪ್ ಅಲ್ಲಿ ರಿಯಲ್ ಸ್ಟೋರಿ ಅಲ್ಲ, ಇನ್ನೊಂದು ಗೆಟಪ್ ಅಲ್ಲಿ ಇದಾರಲ್ಲ ಅದೇ ಸ್ಟೋರಿ ಬೇಕಾಗಿರೋದು. ರಾಬರ್ಟ್ ಗಿಂತ 5 ಪಟ್ ಜಾಸ್ತಿ ಇದೆ. ಬಾಸ್ ಫಿಲಂ ನೀರ್ ಸರಿ ಇಲ್ಲ. ಜಾಸ್ತಿ ಬಾಸ್.